ಶೆಟ್ಟರೆ, ನನಗೆ ಕೋಟೇಶ್ವರ ಜಾತ್ರೆಯಲ್ಲಿ ಬಂದಾಗ ನಾನು ಮುಖ್ಯವಾಗಿ ಎದ್ದು ಕಾಣೋದು ಒಂದು ಸರ್ವಮತ ಸಮನ್ವಯ. ಉದಾಹರಣೆಗೆ ಇದು ಒಂದು ಶೈವ ಕ್ಷೇತ್ರ, ಬಟ್ ಇದು ಇರುವುದು ಕೋಟೇಶ್ವರ ಮಾಗಣಿಯರ ಮಧ್ಯ, ಅವರು ಮಾದವರು, ನೀವು ಶೆಟ್ಟರು ಧರ್ಮದರ್ಶಿ ಆದವರು, ಎಲ್ಲ ಜಾತಿಯವರು ಇಲ್ಲಿ ಬಂದು ಸೇರ್ತಾರೆ. ನನಗೆ ಖುಷಿಯಾಗೋದು ಇವತ್ತು ನಮ್ಮ ಭಾರತದ ಒಂದು ನೆಲೆಯಲ್ಲಿ, ನಾವು ಜಾತ್ಯಾತೀತ ನೆಲೆಯಲ್ಲಿ ನೋಡುವಾಗ ಕೋಟೇಶ್ವರ ಹಬ್ಬ ಬಹಳ ಮುಖ್ಯವಾಗಿ ಕಾಣುತ್ತೆ. ಈ ಸರ್ವ ಮತ ಸಮನ್ವಯದ ಬಗ್ಗೆ ನಿಮ್ಮ ಅನುಭವದ ಎರಡು ಮಾತು. ಮಾತೋಬಾರ್ ಕೋಟಿಲಿಂಗೇಶ್ವರ ದೇವಸ್ಥಾನ ಅಂತ ಮಾತೋಬಾರ್ ಎನ್ನುವಂತ ಬೇರುದಿನಿಂದ ಗುರುತಿಸಿಕೊಳ್ಳುವಂತ ಎಲ್ಲ ದೇವಸ್ಥಾನಗಳಲ್ಲಿಯೂ ಈ ಸರ್ವ ಮತ ಸಮನ್ವಯದ ಸಂಕೇತ ಇರ್ತದೆ ಅನ್ನೋದು ಸಾಮಾನ್ಯವಾಗಿ ನನ್ನ ಭಾವನೆ. ಅದೇ ರೀತಿಯಲ್ಲಿ ಕೋಟೇಶ್ವರ ಕ್ಷೇತ್ರವು ಕೂಡ ಮಹತ್ವಭಾರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ, ಇಲ್ಲಿಯೂ ಕೂಡ ಸರ್ವಧರ್ಮ ಸಮನ್ವಯದ ಸಂಕೇತವನ್ನು ನಾವು ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ಈ ರಥೋತ್ಸವದಲ್ಲಿ ಎಲ್ಲ ಜಾತಿ ಜನಾಂಗದವರು ಕೂಡ ತಮ್ಮ ತಮ್ಮ ಸೇವೆಯಿಂದ ಗುರುತಿಸಿಕೊಳ್ಳುವಂಥ ಒಂದು ಸಂಪ್ರದಾಯ ಇಲ್ಲಿದೆ. ರಥನ ಕಟ್ಟುವುದಕ್ಕಾಗಲಿ, ರಥವನ್ನು ಎಳೆಯುವುದಕ್ಕಾಗಲಿ, ಅಥವಾ ರಥದ ಪತಾಕೆಗಳನ್ನು ಮಾಡುವುದಕ್ಕಾಗಲಿ, ಈ ಒಂದು ಮುಸಲ್ಮಾನ ಸಮುದಾಯದವರು, ಆಮೇಲೆ ಕ್ರಿಶ್ಚಿಯನ್ ಸಮುದಾಯವರು, ಇವೆಲ್ಲರದ್ದು ಕೂಡ ಸೇವೆ ನಡೀತಾ ಇದ್ದಂಥ ಇದು ಕ್ಷೇತ್ರ ಅಂತ ನಾನು ತಿಳ್ಕೊಳ್ತೇನೆ. ನಮ್ಮ ಈ ದೇವಸ್ಥಾನ ಇದರ 7ನೇ ಸುತ್ತಿನಲ್ಲಿ ಸಮುದ್ರ ಸ್ನಾನಕ್ಕಾಗಿ ದೀಪಾವಳಿ ಅಮಾವಾಸ್ಯೆಯ ದಿನ ದೇವರು ಹೋಗುವಂಥ ಒಂದು ಕ್ರಮ ಇದೆ, ಇವತ್ತಿಗೂ ಇದೆ. ಇದು ಸಮುದ್ರಕ್ಕೆ ಹೋಗುವಂಥ ಆ ಪ್ರದೇಶದಲ್ಲಿ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ನಿರಂತರವಾಗಿ ಚಕ್ರ ನಿರ್ಮಿಸಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಬಂದರು. ಯಾರು ಯಾವ ಭಾವನೆ ಅಂದರೂ ಆ ಥರ ಆ ಕೆಲಸವನ್ನು ಯಥಾವತ್ತಾಗಿ ತೊಡಗಿಸ್ಕೊಳ್ತಾ ಬಂದರು. ಅದೇ ರೀತಿಯಲ್ಲಿ ಮೇಲಿನ ಗೋಪುರಕ್ಕೆ ಆ ಶಿಖರವನ್ನು ಹಾಕಲಿಕ್ಕೆ ಒಂದು ಮುಸ್ಲಿಂ ಸಮುದಾಯದವರು ಹಿಂದೆ ಬರ್ತಾ ಇದ್ದರು. ಅವರು ಅಲ್ಲಿ ಚಿತ್ರದುರ್ಗದವರು ಅಲ್ಲಿ ಎಲ್ಲೋ ಇದ್ದಾರೆ ಎನ್ನುವಂಥ ಒಂದು ಸಲಹೆ ಇದೆ. ಆಮೇಲೆ ಅನೇಕ ಮುಸ್ಲಿಂ ಕುಟುಂಬಗಳು ಬೇರೆ ಬೇರೆ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಬಂದು ದೇವರಿಗೆ ಪೂಜೆ ಸಲ್ಲಿಸಿ ಹೋಗುವಂಥ ಪರಿಪಾಠ ಇವತ್ತಿಗೂ ಇದೆ. ಅವ್ರು ಬರ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸರ್ವಧರ್ಮ ಸಮನ್ವಯತೆ ಏನಿದೆ ಅದು ಕೋಟೇಶ್ವರ ಅಂತಲ್ಲ, ಎಲ್ಲ ಪ್ರದೇಶದಲ್ಲಿಯೂ ಆ ಒಂದು ಕೊಂಡಿಯನ್ನು ಕಳಚಿಕೊಳ್ತಾ ಇದೆ. ಹಾಗಾಗಿ ಈ ಬೆಸುಗೆ ಏನಿದೆ, ಭಾವನಾತ್ಮಕ ಬೆಸುಗೆ ಈಗ ಸಡಿಲವಾಗ್ತಾ ಇದೆ. ಹಾಗಾಗಿ ಈಗ ಸ್ವಲ್ಪ ಇದರಲ್ಲಿ ತೊಡಗಿಸಿಕೊಳ್ಳುವಂಥ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಉದಾಹರಣೆಗೆ ಈ ರಥಬೀದಿಯಲ್ಲಿ ಕೋಟೇಶ್ವರ ಜಾತ್ರೆಗೆ ವ್ಯಾಪಾರದ ಮಳಿಗೆಗಳನ್ನ ಹಾಕ್ಕೊಂಡವರು ಅಲ್ಲಿ ಮುಸಲ್ಮಾನರು ಅನೇಕ ಮಂದಿ ಇದ್ದಾರೆ. ಒಂದು ದೃಶ್ಯವನ್ನು ನಾನು ಧರ್ಮದರ್ಶಿಯಾಗಿದ್ದಾಗಲೇ ಕಣ್ಣಾರೆ ಕಂಡಂಥ ಒಂದು ದೃಶ್ಯ. ಆವತ್ತು ಡಿಸೆಂಬರ್ 6ನೇ ತಾರೀಕಿನ ದಿವಸವೇನು ನನಗೆ ತಿಳಿದ ಹಾಗೆ ಕೋಟೇಶ್ವರ ಜಾತ್ರೆ. ಅದೇ ದಿನ ಸಾಯಂಕಾಲದ ಹೊತ್ತಿಗೆ ಅಲ್ಲಿ ಬಾಬರಿ ಮಸೀದಿ ಧ್ವಂಸ ಆಯಿತು. ನಮಗೆ ಆ ನ್ಯೂಸ್ ಎಲ್ಲ ಗೊತ್ತಿರಲಿಲ್ಲ, ಇಷ್ಟು ಫಾಸ್ಟಾಗಿ ಆಗ ಗೊತ್ತಾಗುವಂಥ ಸಂದರ್ಭ ಅಲ್ಲ. ನಾನು ರಥಬೀದಿಯಲ್ಲಿ ನಡೆದುಕೊಂಡು ಬರ್ತಾ ಇರುವಾಗ ಮಾಂಡ್ಯ ದಿವಸ ಜಾತ್ರೆ, ಇಲ್ಲಿ ರಥಬೀದಿಯಲ್ಲಿರುವಂಥ ಮಳಿಗೆಗಳನ್ನೆಲ್ಲ ಕಟ್ಟಿ ಪ್ಯಾಕ್ ಮಾಡ್ತಾಯಿದ್ರು ವಾಪಸ್ ಹೋಗಲಿಕ್ಕೆ. ಏನು ನೀವು ಹಬ್ಬಕ್ಕೆ ಬರುವುದಿಲ್ಲ, ಇದು ಏನು ಕೇಳಿದ್ರು ಮೆಲ್ಲ ನನ್ನ ಹತ್ರ ಹೇಳಿದರು. ನನಗೆ ಅವರಿಗೆಲ್ಲ ಮೊದಲಿಂದ ಒಳ್ಳೆ ಭಾವನಾತ್ಮಕ ಸಮಸ್ಯೆ, ಹೀಗೀಗೆ ಸಮಸ್ಯೆ, ನಾಳೆ ಗಲಾಟೆ ನಮ್ಗೆ ವ್ಯಾಪಾರ ತೋರ್ತ. ನಾನು ಹೇಳಿದೆ ನೀವು ಯಾರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ, ಇಲ್ಲಿ ನೀವು ವ್ಯಾಪಾರ ಮಾಡಿ ನೀವು ಹೋಗಿ, ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ ಅಂತೇಳಿ. ಕಡೆಗೆ ತೊಂದರೆಯೂ ಆಗಲಿಲ್ಲ, ನಮ್ಮೂರಿನ ಜನ ಪೂರ್ಣ ಪ್ರಮಾಣದ ಸಹಕಾರವನ್ನು ಅವರಿಗೆ ಕೊಟ್ಟರು. ಹಾಗಾಗಿ ಈ ಒಂದು ಸಂಬಂಧ ಇವತ್ತಿಗೂ ಕೂಡ ಇಲ್ಲಿ ಉಳ್ಕೊಂಡು ಬಂದಿದೆ. ಹಾಗೆ ಟಿಪ್ಪು ಸುಲ್ತಾನ್ ಸಮೇತ ಈ ಪರಿಸರದಲ್ಲಿ ಹೋಗುವಾಗ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸಂದರ್ಶನವನ್ನು ಕೊಟ್ಟಿದ ಎನ್ನುವಂಥ ಒಂದು ಪ್ರತೀತಿ ಇದೆ. ಅದರ ಪ್ರಯುಕ್ತವಾಗಿ ಸಂಜೆಯ ಹೊತ್ತಿನಲ್ಲಿ ಒಂದು ಸಲಾಂ ಮಂಗಳಾರತಿ ಅಂತ ಇಲ್ಲಿ ನಡೀತದೆ, ದಿವಟಿಕೆ ಹಿಡ್ಕೊಂಡು. ಅದು ಅಮ್ಮ ಬಂದಾವಾಗ ಮಾಡಿದಂಥ ಅದರ ಒಂದು ಆಚರಣೆ ಅನ್ನೋದಾಗಿ ಜನ ಆಡಿಕೊಳ್ಳುವುದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಕೋಟೇಶ್ವರ ಸರ್ವಧರ್ಮ ಸಮನ್ವಯತೆಗೆ ಒಂದು ಕಾಲದಲ್ಲಿ ಭಾಳ ಹೆಸರುವಾಸಿಯಾಗಿದ್ದಂಥ ಒಂದು ಪ್ರದೇಶ. ನಾವೆಲ್ಲ ಮುಖ್ಯವಾಗಿ ಚೇತನ ಕ್ರೀಡಾ ಮತ್ತು ಕಲಾರಂಗ ಎಂಬ ವೇದಿಕೆಯ ಮುಖಾಂತರವಾಗಿ ಗುರುತಿಸಿಕೊಂಡಂಥ ಯುವಕರು, ಆಮೇಲೆ ನಮ್ಮನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿಯುವುದಕ್ಕಾಗಿ ತೊಡಗಿಸಿಕೊಂಡವರು, ನಮ್ಮ ಆದ ಒಂದು ಕ್ಲಬ್ ಏನಿದೆ, ಸಂಘ ಏನಿದೆ, ಅದರ ಮುಖ್ಯವಾದ ದೇವೆ ಅದು. ಯಾವ ರಾಜಕೀಯವನ್ನು ಅಂಟಿಸಿಕೊಳ್ಳದೆ, ಯಾವ ಜಾತಿ ಜನಾಂಗವನ್ನು ಕೂಡ ನಮ್ಮ ಪರಿಗಣನೆಗೆ ತೆಗೆದುಕೊಳ್ಳದೆ, ಎಲ್ಲರೂ ಒಂದೆನ್ನುವಂಥ ಭಾವನೆಯಿಂದ ದುಡಿಯುವ ಒಂದು ಯುವಕರ ಸಂಘವನ್ನು ನಾವು ಕಟ್ಟಿದ್ದೆವು.
ನಾವೆಲ್ಲ ಅದೇ ಮನೋಭಾವನೆಯಿಂದ ದುಡ್ಕೊಂಡು ಬರ್ತಾ ಇದ್ದವರು. ನಮ್ಮ ಊರು ಕೂಡ ಹಾಗೆ ಇತ್ತು ಕೆಲವು ಕಾಲದವರೆಗೆ.